ನೇರವಾಗಿ ಮಾತಾಡೋರು ಅವ್ರಿಗೆ ಹಂಗೆ ಎದುರೇಟ್ ಕೊಡೋರು ಸಿಕ್ಕರೆ ಮಾತ್ರ ಸಸ್ಸರಿ ಓದಿ ತಿಂತಾರೆ. ಆಫ್ಟರ್ ಎಫೆಕ್ಟ್ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ತರದ್ದು. ನಾನು ಹೇಳದ್ ಹೇಳಿ ಮುಗಿಸ್ಬಿಟ್ಟು ನನ್ನನ್ನು ಯಾರು ಇದ್ ಮಾಡಕ್ ಆಗಲ್ಲ ಅಂತ ಅಂತಾರೆ. ಯಾರು ತುಟೆಕ್ ಪೆಟೆಕ್ ಅನ್ನೋ ಹಾಗಿಲ್ಲ ಜಗದೀಶ್. ಪಾಸಿಟಿವ್ ಏನಂದ್ರೆ ಆ ಮನುಷ್ಯ ಅವ್ರನ್ನ ಅವ್ರ ಮಾರ್ಕೆಟಿಂಗ್ ಮಾಡ್ಕೊಳ್ಳೋ ರೀತಿ ಇರ್ಬೋದು, ಮಾತುಗಾರಿಕೆ ಇರ್ಬೋದು, ಅಂದ್ರೆ ಎಲ್ಲಾನು ನೇರವಾಗಿ ಹೇಳೋದ್ರೆ ಯಾರಿಗೂ ಕೇರೇ ಮಾಡಲ್ಲ. ಅದು ಎದುರುಗಡೆ ಸಿಎಂ ಆದ್ರೆ ಇರ್ಲಿ ಪಿಎಂ ಆದ್ರೆ ಇರ್ಲಿ ಡೈರೆಕ್ಟ್ ಆಗಿ ಹೇಳ್ತಿರ್ತಾರೆ. ಆಫ್ಟರ್ ಎಫೆಕ್ಟ್ಸ್ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ತರದ್ದು. ನಾನು ಹೇಳದ್ ಹೇಳಿ ಮುಗಿಸ್ಬಿಡ್ತೀನಿ, ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು. ಆ ಮೊಂಡ ಧೈರ್ಯ ಪಾಸಿಟಿವ್, ಅದೇ ನೆಗೆಟಿವ್ ಕೂಡ. ಆ ಒಂದು ಮೊಂಡ ಧೈರ್ಯ ಎಲ್ಲರೂ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಊರಿಗೂ ಅಂದ್ರೆ ಮರಕ್ಕಿಂತ ಮರ ದೊಡ್ಡದಾಗಿರುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಜಗದೀಶ್ ನಾನೇ ತುಂಬಾ ನೇರ, ನಾನೇ ನನ್ನನ್ನು ಯಾರು ಇದ್ ಮಾಡಕ್ ಆಗಲ್ಲ ಅಂತ ಅಂತಾರೆ. ಬಟ್ ಅವರೇ ಅವ್ರಿಗಿಂತ ಯಾರಾದ್ರೂ ನೇರವಾಗಿ ಮಾತಾಡೋರು ಅವ್ರಿಗೆ ಹಂಗೆ ಎದುರೇಟ್ ಕೊಡೋರು ಸಿಕ್ಕರೆ ಮಾತ್ರ ಸಸ್ಸರಿ ಓದಿ ತಿಂತಾರೆ. ಮ್ಯಾಮ್ ಧನ್ರಾಜ್ ಮ್ಯಾಮ್, ಪಾಸಿಟಿವ್ ಇಸ್ ಅ ವೆರಿ ಗುಡ್ ಎಂಟರ್ಟೈನಿಂಗ್, ವೆರಿ ಗುಡ್ ಸೋಲ್ ಆಲ್ಸೋ. ಅಂದ್ರೆ ಯಾರಿಗೂ ಹಾರ್ಮ್ ಮಾಡ್ಬೇಕು ಆ ಥರದ್ದೇನಿಲ್ಲ, ಅಂದ್ರೆ ಫನ್ ಆಗೇ ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಇಷ್ಟಪಡೋಂತ ವ್ಯಕ್ತಿ. ನೆಗೆಟಿವ್ ಏನಂದ್ರೆ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ, ಏನಾದ್ರೂ ನೇರವಾಗಿ ಹೇಳೋದಕ್ಕೆ ಕಷ್ಟಪಡ್ತಾರೆ. ಅಂದ್ರೆ ಬಿಗ್ ಬಾಸ್ ಬಂದ್ಮೇಲೆ ತುಂಬಾ ಟ್ರೈ ಮಾಡ್ತಿದ್ದಾರೆ ನಾನು ನೇರವಾಗಿ ಇರ್ಬೇಕು, ಸ್ಟ್ರಾಂಗ್ ಆಗಿ ಇರ್ಬೇಕು ಅಂತ. ಬಟ್ ಅವ್ರ ವ್ಯಕ್ತಿತ್ವ ಅದಲ್ದೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೇನೋ ಅಂತ ಅನ್ಸುತ್ತೆ. ಚೈತ್ರಾ ಕುಂದಾಪುರ ಮನ್ಸು ತುಂಬಾ ಒಳ್ಳೇದು, ಅಂದ್ರೆ ಯಾರು ಕೆಟ್ಟದ್ ಮಾಡ್ಬೇಕು ಅನ್ನೋ ಉದ್ದೇಶ ಖಂಡಿತ ಅವ್ರಿಗಿಲ್ಲ. ಅದು ಪ್ಲಸ್ ಅಂದ್ರೆ ಮಾತಿನ ಬರದಲ್ಲಿ ಏನೇನೋ ಮಾತಾಡ್ತಾರೆ. ಶಿಶಿರ್ ಮ್ಯಾಮ್, ಪ್ಲಸ್ ಏನಂತಂದ್ರೆ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಾವು ಪಂಡಿತ ಅಂತಾನೆ ಕರಿತಿದ್ವಿ ಅವ್ರನ್ನ, ಕನ್ನಡ ಪಂಡಿತರು ಬಂದ್ರಪ್ಪ ಅಂತ. ವೆರಿ ಗುಡ್ ನಾಲೆಜ್ ಇದೆ ಕನ್ನಡ ಬಗ್ಗೆ, ಮಾತಾಡೋದು ಹೆಂಗೆ ಆ ಥರದ್ದು, ಅಂದ್ರೆ ಈಗ ಮಾತು ಎಂಥವ್ರನ್ನು ಮರಳು ಮಾಡುತ್ತೆ ಅನ್ನೋ ಥರ ಮಾತಾಡ್ತಾರೆ. ದಟ್ ಈಸ್ ಇಸ್ ಪ್ಲಸ್. ನೆಗೆಟಿವ್ ಏನಂತಂದ್ರೆ ನಿಮ್ ಜೊತೆ ಇದ್ರೆ ನಿಮ್ ಪರ ಮಾತಾಡ್ತಾರೆ, ಅವ್ರ ಜೊತೆ ಅವ್ರ ಪರ ಮಾತಾಡ್ತಾರೆ. ಓಕೆ, ಜಗದೀಶ್. ಪಾಸಿಟಿವ್ ಏನಂದ್ರೆ ಆ ಮನುಷ್ಯ ಅವ್ರನ್ನ ಅವ್ರ ಮಾರ್ಕೆಟಿಂಗ್ ಮಾಡ್ಕೊಳ್ಳೋ ರೀತಿ ಇರ್ಬೋದು, ಮಾತುಗಾರಿಕೆ ಇರ್ಬೋದು, ಅಂದ್ರೆ ಎಲ್ಲಾನು ನೇರವಾಗಿ ಹೇಳೋದ್ರೆ ಯಾರಿಗೂ ಕೇರೇ ಮಾಡಲ್ಲ. ಅದು ಎದುರುಗಡೆ ಸಿಎಂ ಆದ್ರೂ ಇರ್ಲಿ ಪಿಎಂ ಆದ್ರೂ ಇರ್ಲಿ ಡೈರೆಕ್ಟ್ ಆಗಿ ಹೇಳ್ತಿರ್ತಾರೆ. ಆಫ್ಟರ್ ಎಫೆಕ್ಟ್ಸ್ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ತರದ್ದು. ನಾನು ಹೇಳದ್ ಹೇಳಿ ಮುಗಿಸ್ಬಿಡ್ತೀನಿ, ಆಮೇಲೆ ನೋಡ್ಕೊಳ್ಳೋಣ. ಆ ಮೊಂಡ ಧೈರ್ಯ ಪಾಸಿಟಿವ್, ಅದೇ ನೆಗೆಟಿವ್ ಕೂಡ. ಆ ಒಂದು ಮೊಂಡ ಧೈರ್ಯ ಎಲ್ಲರೂ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಊರಿಗೂ ಅಂದ್ರೆ ಮರಕ್ಕಿಂತ ಮರ ದೊಡ್ಡದಾಗಿರುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಜಗದೀಶ್ ನಾನೇ ತುಂಬಾ ನೇರ, ನಾನೇ ನನ್ನನ್ನು ಯಾರು ಇದ್ ಮಾಡಕ್ ಆಗಲ್ಲ ಅಂತ ಅಂತಾರೆ. ಬಟ್ ಅವರೇ ಅವ್ರಿಗಿಂತ ಯಾರಾದರೂ ನೇರವಾಗಿ ಮಾತಾಡೋರು ಅವ್ರಿಗೆ ಹಂಗೆ ಎದುರೇಟ್ ಕೊಡೋರು ಸಿಕ್ಕರೆ ಮಾತ್ರ ಸಸ್ಸರಿ ಓದಿ ತಿಂತಾರೆ. ಮ್ಯಾಮ್ ಧನ್ರಾಜ್ ಮ್ಯಾಮ್, ಪಾಸಿಟಿವ್ ಇಸ್ ಅ ವೆರಿ ಗುಡ್ ಎಂಟರ್ಟೈನಿಂಗ್, ವೆರಿ ಗುಡ್ ಸೋಲ್ ಆಲ್ಸೋ. ಅಂದ್ರೆ ಯಾರಿಗೂ ಹಾರ್ಮ್ ಮಾಡ್ಬೇಕು ಆ ಥರದ್ದೇನಿಲ್ಲ, ಅಂದ್ರೆ ಫನ್ ಆಗೇ ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಇಷ್ಟಪಡೋಂಥ ವ್ಯಕ್ತಿ. ನೆಗೆಟಿವ್ ಏನಂದ್ರೆ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ, ಏನಾದ್ರೂ ನೇರವಾಗಿ ಹೇಳೋದಕ್ಕೆ ಕಷ್ಟಪಡ್ತಾರೆ. ಅಂದ್ರೆ ಬಿಗ್ ಬಾಸ್ ಬಂದ್ಮೇಲೆ ತುಂಬಾ ಟ್ರೈ ಮಾಡ್ತಿದ್ದಾರೆ ನಾನು ನೇರವಾಗಿ ಇರ್ಬೇಕು, ಸ್ಟ್ರಾಂಗ್ ಆಗಿ ಇರ್ಬೇಕು ಅಂತ. ಬಟ್ ಅವ್ರ ವ್ಯಕ್ತಿತ್ವ ಅದಲ್ದೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೇನೋ ಅಂತ ಅನ್ಸುತ್ತೆ. ಚೈತ್ರಾ ಕುಂದಾಪುರ ಮನ್ಸು ತುಂಬಾ ಒಳ್ಳೇದು, ಅಂದ್ರೆ ಯಾರಿಗೂ ಕೆಟ್ಟದ್ ಮಾಡ್ಬೇಕು ಅನ್ನೋ ಉದ್ದೇಶ ಖಂಡಿತ ಅವ್ರಿಗಿಲ್ಲ. ಅದು ಪ್ಲಸ್ ಅಂದ್ರೆ ಮಾತಿನ ಬರದಲ್ಲಿ ಏನೇನೋ ಮಾತಾಡ್ತಾರೆ. ಶಿಶಿರ್ ಮ್ಯಾಮ್, ಪ್ಲಸ್ ಏನಂತಂದ್ರೆ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಾವು ಪಂಡಿತ ಅಂತಾನೆ ಕರಿತಿದ್ವಿ ಅವ್ರನ್ನ, ಕನ್ನಡ ಪಂಡಿತರು ಬಂದ್ರಪ್ಪ ಅಂತ. ವೆರಿ ಗುಡ್ ನಾಲೆಜ್ ಇದೆ ಕನ್ನಡ ಬಗ್ಗೆ, ಮಾತಾಡೋದ್ ಹೆಂಗೆ ಆ ಥರದ್ದು, ಅಂದ್ರೆ ಈಗ ಮಾತು ಎಂಥವ್ರನ್ನು ಮರಳು ಮಾಡುತ್ತೆ ಅನ್ನೋ ಥರ ಮಾತಾಡ್ತಾರೆ. ದಟ್ ಈಸ್ ಇಸ್ ಪ್ಲಸ್. ನೆಗೆಟಿವ್ ಏನಂತಂದ್ರೆ ನಿಮ್ ಜೊತೆ ಇದ್ರೆ ನಿಮ್ ಪರ ಮಾತಾಡ್ತಾರೆ, ಅವ್ರ ಜೊತೆ ಅವ್ರ ಪರ ಮಾತಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.